ಹಲವು ವರ್ಷಗಳ ಹಿಂದಿನ ಇನ್ಸಿಡೆಂಟ್ ಅನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ. ನಾವು ಫ್ರೆಡ್ ಎಂಬ ವ್ಯಕ್ತಿಯನ್ನು ನೋಡ್ತೇವೆ. ಅವರು ಹವಾಮಾನ ವೀಕ್ಷಕರಾಗಿದ್ರು, ವೆದರ್ ಫೋರ್ಕ್ಯಾಸ್ಟರ್. ಗವರ್ನಮೆಂಟ್ ದ್ವೀಪದ ವೆದರ್ ಬಗ್ಗೆ ತಿಳಿದುಕೊಳ್ಳಲು ಬಯಸಿತು. ಅಲ್ಲಿಗೆ ಕಳುಹಿಸುವ ಮೂಲಕ ಇಡೀ ವರ್ಷದ ವೆದರ್ವನ್ನು ಪತ್ತೆ ಹಚ್ಚಲು ಅವರು ಫ್ರೆಂಡ್ ನನ್ನು ಆಯ್ಕೆ ಮಾಡ್ತಾರೆ. ಹಾಗಾಗಿ ಫ್ರೆಂಡ್ ನನ್ನು ಅಲ್ಲಿಗೆ ಶಿಪ್ ನ ಮೂಲಕ ಕಳುಹಿಸಲಾಗುತ್ತದೆ. ಇಲ್ಲಿನ ಹವಾಮಾನದ ಸ್ವರೂಪವನ್ನು ಫ್ರೆಂಡ್ ಸರ್ಕಾರಕ್ಕೆ ಹೇಳಬೇಕಿತ್ತು. ಅವರು ಇಡೀ ವರ್ಷ ವಾಸಿಸಬೇಕಾದ ಅವರ ಮನೆಯನ್ನು ಸಿದ್ಧಪಡಿಸಲಾಗಿದೆ. ಅವನು ಅಲ್ಲಿ ಒಂದು ಲೈಟ್ ಹೌಸ್ ಅನ್ನು ನೋಡ್ತಾನೆ. ಶಿಪ್ ನ ಕ್ಯಾಪ್ಟನ್ ಮತ್ತು ಫ್ರೆಂಡ್ ಲೈಟ್ ಹೌಸ್ ಕಡೆಗೆ ಹೋಗ್ತಾರೆ. ಅವರು ಅದರೊಳಗೆ ಒಬ್ಬ ಮನುಷ್ಯನನ್ನು ನೋಡ್ತಾರೆ. ಅವರು ಲೈಟ್ ಹೌಸ್ ನಲ್ಲಿ ವಾಸಿಸುತ್ತಿದ್ರು. ಅವನ ಹೆಸರು ಗ್ರೂನರ್. ಹಿಂದಿನ ವೆದರ್ ಫೋರ್ಕ್ಯಾಸ್ಟರ್ ಬಗ್ಗೆ ಶಿ ಕ್ಯಾಪ್ಟನ್ ಅವರನ್ನು ಕೇಳ್ತಾನೆ, ನಾವು ಅವನನ್ನು ನಮ್ಮೊಂದಿಗೆ ಕರೆದುಕೊಂಡು ಹೋಗಬೇಕು. ಆ ವ್ಯಕ್ತಿ ಅನಾರೋಗ್ಯಕ್ಕೆ ತುತ್ತಾಗಿ ಸತ್ತರು ಅಂತ ಹೇಳ್ತಾರೆ. ಕ್ಯಾಪ್ಟನ್ ಅವನ ಡೆಡ್ ಬಾಡಿ ಬಗ್ಗೆ ಕೇಳ್ತಾನೆ. ಅವರು ಅನಾರೋಗ್ಯದಿಂದ ಹೊರಗೆ ಹೋದ್ರು ಮತ್ತು ಹಿಂತಿರುಗಲಿಲ್ಲ ಅಂತ ಅವರು ಹೇಳ್ತಾರೆ. ಆತ ನೀರಿನಲ್ಲಿ ಮುಳುಗಿರಬಹುದು. ನಂತರ ಕ್ಯಾಪ್ಟನ್ ಹೊರಡ್ತಾನೆ. ಆದ್ರೆ ಅವನು ಹೊರಡುವ ಮೊದಲು ಅವನು ಅವನ ಬಂದೂಕನ್ನು ಫ್ರೆಂಡರಿಗೆ ನೀಡ್ತಾನೆ ಮತ್ತು ಇದು ತುಂಬಾ ಡೇಂಜರಸ್ ದ್ವೀಪವಾಗಿದೆ, ಆದ್ರಿಂದ ನಿಮ್ಮನ್ನು ನೋಡಿಕೊಳ್ಳಿ ಅಂತ ಹೇಳ್ತಾನೆ. ಈಗ ನಾವು ನೋಡ್ತೇವೆ ಅಲ್ಲಿ ಫ್ರೆಂಡ್ ನು ಮನೆಯೊಳಗೆ ಬರ್ತಾನೆ. ಅಲ್ಲಿ ಅವರು ಹಿಂದಿನ ವೆದರ್ ಫೋರ್ಕ್ಯಾಸ್ಟರ್ ಡೈರಿಯನ್ನು ನೋಡ್ತಾರೆ. ಆ ಡೈರಿಯು ಲೈಟ್ ಹೌಸ್ ನ ಫೋಟೋ ಮತ್ತು ಕೆಲವು ವಿಲಕ್ಷಣ ಕ್ರಿಚರ್ ಗಳನ್ನು ಒಳಗೊಂಡಿತ್ತು. ಅವನು ಒಬ್ಬಂಟಿಯಾಗಿ ವಾಸಿಸುತ್ತಿದ್ದನು, ಆದ್ರಿಂದ ಅವನು ಅಂತಹ ಫೋಟೋಗಳನ್ನು ಮಾಡಿರಬೇಕು ಅಂತ ಫ್ರೆಂಡ್ ಭಾವಿಸಿದನು. ಸರಿ, ಅವನು ನಿದ್ರೆಗೆ ಜಾರುತ್ತಾನೆ ಮತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾನೆ. ಈಗ ಒಂದು ರಾತ್ರಿ ಫ್ರೆಂಡ್ ಕುಳಿತಿದ್ದಾನೆ. ಬಾಗಿಲಲ್ಲಿ ಯಾರೋ ಇದ್ದಂತೆ ಅವನಿಗೆ ಅನಿಸುತ್ತದೆ. ಅವನು ಬಾಗಿಲಿಗೆ ಹೋದಾಗ ಯಾರೋ ಬಾಗಿಲಿನ ಕೆಳಗೆ ಕೈ ಹಾಕುತ್ತಿರುವುದನ್ನು ನೋಡ್ತಾನೆ. ಅದು ಸ್ಟ್ರೇಂಜ್ ಪ್ರಾಣಿಯ ಕೈಯಂತಿತ್ತು. ಅದನ್ನು ನೋಡಿದ ಫ್ರೆಂಡ್ ತುಂಬಾ ಹೆದರಿ ಬೇಸ್ಮೆಂಟ್ ಗೆ ಹೋಗ್ತಾನೆ. ರಾತ್ರಿಯೆಲ್ಲ ಅಲ್ಲಿಯೇ ಇರುತ್ತಾನೆ. ಬೆಳಗ್ಗೆ ಎದ್ದು ಮನೆಯಿಂದ ಹೊರಗೆ ಹೋದಾಗ ಸ್ಟ್ರೇಂಜ್ ಸ್ಟೆಪ್ ಗುರುತುಗಳು ಕಂಡು ಬರ್ತವೆ. ಆ ಸ್ಟೆಪ್ ಗುರುತುಗಳು ಅವನ ಮನೆಯಿಂದ ಸಮುದ್ರದ ಕಡೆಗೆ ಹೋಗುತ್ತಿದ್ದವು. ಫ್ರೆಂಡ್ನಿಗೆ ಏನೋ ಅರ್ಥವಾಗದಿದ್ದಾಗ ಅವನು ಗ್ರೂನರ್ ಅನ್ನು ಭೇಟಿ ಮಾಡಲು ಲೈಟ್ ಹೌಸ್ ಗೆ ಹೋಗ್ತಾನೆ. ಆದ್ರೆ ಅವನು ಅವನಿಗೆ ಡೋರ್ ತೆರೆಯುವುದಿಲ್ಲ ಮತ್ತು ನೀನು ಅವರೊಂದಿಗೆ ಹೋಗಬೇಕಿತ್ತು ಅಂತ ಅವಳಿಗೆ ಹೇಳ್ತಾನೆ. ನಿನ್ನೆ ರಾತ್ರಿ ಅವನ ಮನೆಗೆ ಬಂದ ಕ್ರಿಚರ್ ಇಂದಿಗೂ ಅವನನ್ನು ಹುಡುಕಲು ಬರುತ್ತೆ ಅಂತ ಫ್ರೆಂಡ್ನಿಗೆ ತಿಳಿದಿತ್ತು. ಆದ್ರಿಂದ ಅವನು ಅವನ ಮನೆಯ ಸುತ್ತಲೂ ಮರದ ಬಾರ್ಡರ್ ಗಳನ್ನು ಮಾಡಿ ಸಿದ್ಧಪಡಿಸುತ್ತಾನೆ. ಅವನು ಮನೆಯೊಳಗೆ ಬಂದಾಗ ಅವನು ಮನೆಯಲ್ಲಿ ಅನೇಕ ಗುಂಡುಗಳು ಮತ್ತು ರೈಫಲ್ ಅನ್ನು ಕಂಡುಕೊಂಡನು. ಇದು ಅವನಿಗೆ ಸ್ವಲ್ಪ ಪ್ರೋತ್ಸಾಹವನ್ನು ನೀಡುತ್ತದೆ. ರಾತ್ರಿಯಾಗುತ್ತಿದ್ದಂತೆ ಕ್ರಿಚರ್ ಮತ್ತೆ ಕಾಣಿಸಿಕೊಳ್ಳುತ್ತದೆ ಮತ್ತು ಫ್ರೆಂಡ್ನು ಅವರ ಮೇಲೆ ಗುಂಡು ಹಾರಿಸಲು ಸ್ಟಾರ್ಟ್ ಮಾಡ್ತಾನೆ. ಕ್ರಿಚರ್ ತುಂಬಾ ದೊಡ್ಡದಾಗಿದೆ. ಫ್ರೆಂಡ್ನು ಅವನ ಮನೆಯ ಸುತ್ತಲಿನ ಕಾಡಿಗೆ ಬೆಂಕಿಯನ್ನು ಹಾಕಿದನು, ಆದ್ರಿಂದ ಅವರು ಅದನ್ನು ದಾಟಲಿಲ್ಲ. ಆದ್ರೆ ಅದು ಅವರ ಮನೆಗೆ ಬೆಂಕಿ ಹಚ್ಚಿತು, ಅವನ ಮನೆ ಸುಟ್ಟು ಹೋಗಬಹುದೆಂದು ಫ್ರೆಂಡ್ ಹೆದರುತ್ತಾನೆ. ಆದ್ರಿಂದ ಅವನು ಅವನ ಮನೆಯ ಹೊರಗೆ ಬರ್ತಾನೆ. ಬೆಂಕಿಯಿಂದಾಗಿ ಎಲ್ಲಾ ಕ್ರಿಚರ್ಗಳು ದೂರ ಹೋಗಿರುವುದನ್ನು ಅವನು ನೋಡ್ತಾನೆ. ಅವನು ಸ್ಟೋನ್ ನ ಪಕ್ಕದಲ್ಲಿ ಕುಳಿತು ಅವನ ಉರಿಯುತ್ತಿರುವ ಮನೆಯನ್ನು ನೋಡುತ್ತಿದ್ದನು. ಬೆಳಿಗ್ಗೆ ಗ್ರೂನರ್ ನೀರು ತುಂಬಲು ಹೊರಗೆ ಬಂದದ್ದನ್ನು ಅವನು ನೋಡ್ತಾನೆ. ಒಂದು ಕ್ರಿಚರ್ ಫ್ರೆಂಡ್ ನ ಬಳಿಗೆ ಬರುತ್ತೆ ಮತ್ತು ಅದು ನನ್ನ ಮೇಲೆ ಆಕ್ರಮಣ ಮಾಡುತ್ತಿದೆ ಅಂತ ಅವನು ಅನ್ನಿಸುತ್ತದೆ. ಅವನು ಅವನ ಗನ್ ಅನ್ನು ಅದರತ್ತ ತೋರಿಸ್ತಾನೆ. ಆದ್ರೆ ಗ್ರೂನರ್ ಅವನಿಗೆ ಹಾನಿ ಮಾಡುವುದಿಲ್ಲವಾದ್ರಿಂದ ಅದನ್ನು ಬಿಡುವಂತೆ ಕೇಳ್ತಾನೆ. ನಂತರ ಅವನು ಆ ಕ್ರಿಚರ್ ಅನ್ನು ಕಾಲ್ ಮಾಡುತ್ತಾನೆ ಮತ್ತು ಅದು ಅವನ ಬಳಿಗೆ ಹೋಗುತ್ತದೆ. ಅವನು ತನ್ನೊಂದಿಗೆ ಲೈಟ್ ಹೌಸ್ ನಲ್ಲಿ ವಾಸಿಸಲು ಫ್ರೆಂಡ್ ನನ್ನು ನೀಡ್ತಾನೆ, ಯಾಕಂದ್ರೆ ಗ್ರೂನರ್ ಡಿಮ್ಯಾಂಡ್ ವಸ್ತುಗಳನ್ನು ಫುಡ್ ಒಳಗೊಂಡಿತ್ತು. ಆ ಕ್ರಿಚರ್ ಅವರೊಂದಿಗಿತ್ತು. ಈ ಕ್ರಿಚರ್ ಅವನ ಮೇಲೆ ಆಕ್ರಮಣ ಮಾಡಲು ಪ್ರಯತ್ನಿಸಿದೆ ಅಂತ ಗ್ರೂನರ್ ಹೇಳ್ತಾನೆ. ಆದ್ರೆ ನಾನು ಅದನ್ನು ಟ್ರೈನಿಂಗ್ ಮಾಡಿದ್ದೇನೆ ಮತ್ತು ಈಗ ಅದು ನನ್ನ ಸಾಕು ಪ್ರಾಣಿಯಾಗಿದೆ. ಅದು ನನ್ನ ಸಾಕು ಪ್ರಾಣಿಯಾಗಿ ನನ್ನೊಂದಿಗೆ ವಾಸಿಸುತ್ತದೆ ಮತ್ತು ನನ್ನನ್ನು ಪಾಲಿಸುತ್ತದೆ. ನೀವು ಬಯಸಿದರೆ ನೀವು ನನ್ನ ಶಿಪ್ ದೊಂದಿಗೆ ಹಿಂತಿರುಗಬಹುದು ಅಂತ ಫ್ರೆಂಡ್ ಗ್ರೂನರ್ ಗೆ ಹೇಳ್ತಾನೆ. ಆದ್ರೆ ನೀವು ಅದನ್ನು ಏಕೆ ಮಾಡಲಿಲ್ಲ? ಆದರೆ ನೀವು ಈಗಾಗಲೇ ತಿಳಿದಿದ್ದೀರಿ ನಾನು ಆ ಜಗತ್ತಿಗೆ ಹೋಗಲು ಬಯಸುವುದಿಲ್ಲ ಅಂತ ಗ್ರೂನರ್ ಹೇಳ್ತಾರೆ. ಇದೇ ನನ್ನ ಪ್ರಪಂಚ, ನಾನೇ ಇಲ್ಲಿ ರಾಜ. ನನ್ನ ಇಚ್ಛೆಯಂತೆ ನಾನು ಬದುಕಬಹುದು ಮತ್ತು ತಿನ್ನಬಹುದು. ನಾನು ಇಲ್ಲಿ ವಾಸಿಸಲು ಇಷ್ಟಪಡುತ್ತೇನೆ, ಫ್ರೆಂಡ್ ಹೇಳ್ತಾನೆ. ಸರಿ, ನೀನು ಇಲ್ಲೇ ಇರು. ಆದ್ರೆ ಹೊಸ ಶಿಪ್ ಇಲ್ಲಿಗೆ ಬರುವುದರಿಂದ ನನ್ನನ್ನು ಅವರೊಂದಿಗೆ ಕರೆತರಲು ನಾನು ಅವರನ್ನು ಕೇಳುತ್ತೇನೆ. ಯಾವುದೇ ಶಿಪ್ ಇಲ್ಲಿಗೆ ಬರುವುದಿಲ್ಲ ಅಂತ ಗ್ರೂನರ್ ಅವನಿಗೆ ಹೇಳ್ತಾನೆ. ಅಪರೂಪವಾಗಿ ಯಾವುದೇ ಶಿಪ್ ಇಲ್ಲಿಗೆ ಬರುತ್ತೆ ಮತ್ತು ನಿಮ್ಮ ಶಿಪ್ ಅದರಲ್ಲಿ ಒಂದಾಗಿದೆ. ಅದು ಈಗ ಒಂದು ವರ್ಷದ ನಂತರ ಬರಲಿದೆ. ಈ ಕ್ರಿಚರ್ಗಳು ಹಗಲಿನಲ್ಲಿ ಆಕ್ರಮಣ ಮಾಡುವುದಿಲ್ಲ, ಆದ್ರೆ ರಾತ್ರಿಯಲ್ಲಿ ಆಕ್ರಮಣ ಮಾಡುವುದರಿಂದ ಚಿಂತಿಸಬೇಡಿ ಅಂತ ಗ್ರೂನರ್ ಕೇಳ್ತಾನೆ. ರಾತ್ರಿಯಲ್ಲಿ ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಬೇಕು. ನಾನು ಕೂಡ ಇಲ್ಲಿಯೇ ವಾಸಿಸುತ್ತಿದ್ದೇನೆ. ಈಗ ಗ್ರೂನರ್ ಆ ಕ್ರಿಚರ್ ಅನ್ನು ರೂಫ್ನ ಮೇಲೆ ಬಿಡ್ತಾನೆ. ಅದು ಅಳಲು ಪ್ರಾರಂಭಿಸುತ್ತದೆ. ಅದನ್ನು ಕೇಳಿ ಅದರ ಸಂಗಡಿಗರು ಅಲ್ಲಿಗೆ ಬರ್ತಾರೆ. ಅವರು ಲೈಟ್ ಹೌಸ್ ನ ಮೇಲೆ ಆಕ್ರಮಣ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಗ್ರೂನರ್ ಅವರನ್ನು ಗುಂಡು ಹಾರಿಸಲು ಸ್ಟಾರ್ಟ್ ಮಾಡ್ತಾನೆ. ಅವನು ಫ್ರೆಂಡ್ ನನ್ನು ಶೂಟ್ ಮಾಡಲು ಕೇಳ್ತಾನೆ, ಆದ್ರೆ ಅದು ಸಾಧ್ಯವಾಗಲಿಲ್ಲ ಮತ್ತು ಮೂರ್ಛೆ ಹೋಗ್ತಾನೆ. ಮತ್ತೊಂದೆಡೆ ಗ್ರೂನರ್ ಇಡೀ ರಾತ್ರಿ ಆ ಕ್ರಿಚರ್ಗಳೊಂದಿಗೆ ಹೋರಾಡುತ್ತಲೇ ಇರುತ್ತಾನೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಅವನು ಫ್ರೆಂಡ್ ನನ್ನು ಎಬ್ಬಿಸ್ತಾನೆ ಮತ್ತು ನೀವು ಇಲ್ಲಿ ವಾಸಿಸಲು ಬಯಸಿದರೆ ನೀವು ಕೆಲಸ ಮಾಡಬೇಕಾಗುತ್ತದೆ. ನೀವು ಕ್ರಿಚರ್ಗಳೊಂದಿಗೆ ಹೋರಾಡಬೇಕಾಗುತ್ತದೆ. ನಿಮ್ಮ ಶಕ್ತಿ ಹೆಚ್ಚಿಸಿಕೊಳ್ಳಿ. ನಂತರ ಅವನು ನೀರು ತರಲು ಫ್ರೆಂಡ್ ನನ್ನು ಹೊರಗೆ ಕಳುಹಿಸುತ್ತಾನೆ. ಅವನು ಹಿಂತಿರುಗಿದಾಗ ಅವನು ಗ್ರೂನರ್ ಮತ್ತು ಆ ಫಿಮೇಲ್ ಕ್ರಿಚರ್ ಅನ್ನು ಬಹಳ ಹತ್ತಿರದಲ್ಲಿ ಕಾಣುತ್ತಾನೆ. ಇದು ಅವನಿಗೆ ಬಹಳ ಸ್ಟ್ರೇಂಜ್ ವೆನಿಸಿತು. ನಂತರ ಅವರಲ್ಲಿ ಮೂವರು ತಿನ್ನಲು ಸ್ಟಾರ್ಟ್ ಮಾಡ್ತಾರೆ.
ರಾತ್ರಿಯಲ್ಲಿ ಆ ಕ್ರೀಚರ್ಗಳು ಬರಲು ಸ್ಟಾರ್ಟ್ ಮಾಡಿದಾಗ ಫ್ರೆಂಡ್ ಕೂಡ ಅವುಗಳ ಮೇಲೆ ಗುಂಡು ಹಾರಿಸುತ್ತಿದ್ದನು. ಅದನ್ನು ನೋಡಿದ ಗ್ರೂನರ್ ಡೋರ್ ಮುಚ್ಚಿ ಫ್ರೆಂಡ್ನಿಗೆ ಒಬ್ಬಂಟಿಗನಾಗಿ ಹೋರಾಡಲು ಅವಕಾಶ ನೀಡುತ್ತಾನೆ. ಫ್ರೆಂಡ್ ಅವರ ಮೇಲೆ ಶೂಟ್ ಮಾಡ್ತಾನೆ ಮತ್ತು ಇಡೀ ರಾತ್ರಿ ಅವರೊಂದಿಗೆ ಫೈಟಿಂಗ್ ಮಾಡ್ತಾನೆ. ಒಟ್ಟಿಗೆ ವಾಸಿಸುತ್ತಿದ್ದರು ಅವರು ಫ್ರೆಂಡ್ ಆಗಲು ಸಾಧ್ಯವಾಗಲಿಲ್ಲ ಅಂತ ನಾವು ಬೆಳಿಗ್ಗೆ ನೋಡ್ತೇವೆ. ಅವರು ಇಲ್ಲಿ ಬದುಕುತ್ತಿದ್ದಾರೆ. ರಾತ್ರಿ ಮತ್ತೊಮ್ಮೆ ಬೀಳುತ್ತದೆ ಮತ್ತು ಆ ಕ್ರೀಚರ್ಗಳು ಇಲ್ಲಿಗೆ ಬರುವುದನ್ನು ನಾವು ನೋಡುವುದಿಲ್ಲ. ಅವರು ನಮ್ಮಿಬ್ಬರಿಗೂ ಭಯಪಡಬಹುದು ಅಂತ ಫ್ರೆಂಡ್ ಹೇಳ್ತಾರೆ. ಅವರು ನಮ್ಮೊಂದಿಗೆ ಹೋರಾಡಲು ಸಾಧ್ಯವಿಲ್ಲ ಅಂತ ತಿಳಿದಿದ್ದರಿಂದ ಅವರು ಮತ್ತೆ ಇಲ್ಲಿಗೆ ಬರುವುದಿಲ್ಲ. ಗ್ರೂನರ್ ಇಲ್ಲ ಅಂತ ಹೇಳ್ತಾರೆ. ನಾವು ಅವರಲ್ಲಿ ಅನೇಕರನ್ನು ಕೊಂದಿದ್ದೇವೆ, ಆದ್ರಿಂದ ಅವರು ತಮ್ಮ ಪೀಳಿಗೆಯನ್ನು ಹೆಚ್ಚಿಸುತ್ತಿದ್ದಾರೆ. ಅವರು ಮತ್ತೆ ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ. ಆಗ ಫ್ರೆಂಡ್ ಅವನ ಫ್ಯಾಮಿಲಿದಿಂದ ದೂರವಾಗಿ ತಮ್ಮೊಂದಿಗೆ ವಾಸಿಸುವ ಆ ಪ್ರಾಣಿಯ ಬಗ್ಗೆ ದಯೆ ತೋರುತ್ತಾನೆ. ಅವನು ಅವಳಿಗೆ ಅನೇರಿಸ್ ಅಂತ ಹೆಸರಿಸ್ತಾನೆ. ಅನೇಕ ರಾತ್ರಿಗಳು ಕಳೆದವು ಮತ್ತು ಯಾವುದೇ ಕ್ರೀಚರ್ ಅವರ ಮೇಲೆ ಆಕ್ರಮಣ ಮಾಡಲಿಲ್ಲ. ಅವರು ಈಸಿಲಿ ಮತ್ತು ಚೆಸ್ ಆಡಲು ಸ್ಟಾರ್ಟ್ ಮಾಡ್ತಾರೆ. ಲೈಟ್ ಹೌಸ್ನ ಬೆಳಕನ್ನು ಆನ್ ಮಾಡಲು ಅವರು ಮರೆತಿದ್ದಾರೆ. ಆಗ ಅನೇಕ ಕ್ರೀಚರ್ಗಳು ಅವುಗಳ ಮೇಲೆ ಆಕ್ರಮಣ ಮಾಡುತ್ತವೆ. ಈ ಆಕ್ರಮಣದಲ್ಲಿ ಗ್ರೂನರ್ ಅವರ ಪಾದಕ್ಕೆ ಇಂಜೋರ್ಡ್ ಆಗಿದೆ, ಆದ್ರೆ ಇಬ್ರು ಸುರಕ್ಷಿತವಾಗಿದ್ರು. ಈಗ ನಾವು ಅನಿರಿಸ್ ಗ್ರೂನರ್ ಅವರ ಪಾದವನ್ನು ಗುಣಪಡಿಸಲು ನೆಕ್ಕುವುದನ್ನು ನೋಡ್ತೇವೆ. ಅವಳ ಲಾಲಾರಸವು ಯಾವುದೇ ಇಂಜೋರ್ಡ್ ಅನ್ನು ಗುಣಪಡಿಸುವ ವಸ್ತುವನ್ನು ಒಳಗೊಂಡಿತ್ತು. ಒಂದು ದಿನ ಫ್ರೆಂಡ್ ಸಮುದ್ರದ ಅಂಚಿನಲ್ಲಿ ನಿಂತಿದ್ದಾಗ ಶಿಪ್ ಅನ್ನು ನೋಡಿದನು. ಅವನು ಒಂದು ಫ್ಲಾರಿಗನ್ ಅನ್ನು ತರುತ್ತಾನೆ, ಆದ್ರಿಂದ ಅವನು ಅವರಿಗೆ ಹೆಲ್ಪ್ ಬೇಕು ಎಂಬ ಸಿಗ್ನಲ್ ಅನ್ನು ನೀಡ್ತಾನೆ. ಆದ್ರೆ ಮೊದಲು ಅವನು ಅದನ್ನು ಶೂಟ್ ಮಾಡ್ತಾನೆ. ಗ್ರೂನರ್ ಅವನನ್ನು ತಡೆಗಟ್ಟುತ್ತಾನೆ. ಯಾರು ಇಲ್ಲಿಗೆ ಬರುವುದು ಅವನಿಗೆ ಇಷ್ಟವಿರಲಿಲ್ಲ, ಆದ್ರೆ ಫ್ರೆಂಡ್ನು ಆದಷ್ಟು ಬೇಗ ತಪ್ಪಿಸಿಕೊಳ್ಳಲು ಬಯಸಿದನು. ಬಂದೂಕು ಡಿಸ್ಪೋಸಲ್ಗೆ ಏಕೆ ಅವಕಾಶ ನೀಡಲಿಲ್ಲ ಎಂಬ ಪ್ರಶ್ನೆ ಅವರನ್ನು ಫೇಸ್ ಮಾಡುವ ತವಕದಲ್ಲಿದ್ದರು. ಅದನ್ನು ನೋಡಿದ ಅನಿರಿಸ್ ಗ್ರೂನರ್ ಮೇಲೆ ಆಕ್ರಮಣ ಮಾಡ್ತಾನೆ. ಗ್ರೂನರ್ ಕೋಪಗೊಂಡು ಅನಿರಿಸ್ ಅನ್ನು ಹೊಡೆಯಲು ಸ್ಟಾರ್ಟ್ ಮಾಡ್ತಾನೆ. ಅನಿರಿಸ್ ಅಲ್ಲಿಂದ ಓಡಿ ಹೋಗ್ತಾನೆ. ಫ್ರೆಂಡ್ ತಪ್ಪಿಸಿಕೊಳ್ಳಲು ಬಯಸ್ತಾನೆ ಅಂತ ಅನಿರಿಸ್ಗೆ ತಿಳಿದಾಗ ಅಲ್ಲಿ ಒಂದು ಶಿಪ್ ಇತ್ತು ಮತ್ತು ಫ್ರೆಂಡ್ ಅದನ್ನು ನೋಡಿ ಸಂತೋಷ ಪಡ್ತಾನೆ. ಅವನು ಗ್ರೂನರ್ಗೆ ಎಲ್ಲಾನು ಹೇಳ್ತಾನೆ. ಈ ಶಿಪ್ ನ ಬಗ್ಗೆ ನನಗೆ ಈಗಾಗಲೇ ತಿಳಿದಿದೆ ಅಂತ ಗ್ರೂನರ್ ಹೇಳ್ತಾರೆ. ಅದು ಪೋರ್ಚುಗೀಸರ ಶಿಪ್ ಅಂತ ಹೇಳ್ತಾನೆ. ಅವರು ಇಲ್ಲಿಗೆ ಬಂದಾಗ ಆ ಕ್ರೀಚರ್ಗಳು ದ್ವೀಪಕ್ಕೆ ಬರಲು ಅವಕಾಶ ನೀಡದೆ ಸಮುದ್ರಕ್ಕೆ ಎಳೆದವು. ಅದರ ಬಳಿ ಡೈನಮೈಟ್ ಗಳಂತಹ ಕೆಲವು ಬಾಂಬ್ ಗಳನ್ನು ನಾನು ಕಂಡುಕೊಂಡೆ, ಆದ್ರೆ ಇವೆಲ್ಲವೂ ಹಾಳಾಗಿವೆ. ಫ್ರೆಂಡ್ ಗ್ರೂನರ್ಗೆ ಹೋಗಿ ಆ ಶಿಪ್ ಅನ್ನು ಚೆಕ್ ಮಾಡಲು ಕೇಳ್ತಾನೆ. ಬಹುಶಃ ನಾವು ಏನೋ ನೋಡ್ತೇವೆ, ನಾನು ಇಂಟರೆಸ್ಟ್ ವಹಿಸಲು ಬಯಸುವುದಿಲ್ಲ ಅಂತ ಗ್ರೂನರ್ ಹೇಳ್ತಾರೆ. ಅವನು ಹೇಳ್ತಾನೆ, ಒಬ್ಬನೇ ಹೋಗು. ಫ್ರೆಂಡ್ ಹೇಳ್ತಾನೆ, ನನ್ನೊಂದಿಗೆ ಹೋಗಿ ಆಕ್ಸಿಜನ್ ಅನ್ನು ಪಂಪ್ ಮಾಡುತ್ತಲೇ ಇರಿ. ನಾನು ನೀರಿನೊಳಗೆ ಹೋಗುತ್ತೇನೆ ಮತ್ತು ಡೈನಮೈಟ್ ಗಳನ್ನು ಪಡೆದರೆ ನಾವು ಒಂದೇ ಟೈಮ್ ಅಲ್ಲಿ ಅನೇಕ ಕ್ರೀಚರ್ ಗಳನ್ನು ಕೊಲ್ಲಲು ಸಾಧ್ಯವಾಗುತ್ತೆ ಅಂತ ಯೋಚಿಸುತ್ತೇನೆ. ಆದ್ರೆ ಗ್ರೂನರ್ ನಿರಾಕರಿಸ್ತಾನೆ. ನೆಕ್ಸ್ಟ್ ಡೇ ಅನಿರಿಸ್ ಮತ್ತು ಫ್ರೆಂಡ್ ನೀರಿನಲ್ಲಿ ಸ್ನಾನ ಮಾಡುವುದನ್ನು ನಾವು ನೋಡ್ತೇವೆ. ಗ್ರೂನರ್ ಅದನ್ನು ನೋಡುತ್ತಿದ್ದನು ಮತ್ತು ಅವನು ಅವರ ಸ್ನೇಹಕ್ಕಾಗಿ ಜಲಸ್ಪಡ್ತಾನೆ. ಫ್ರೆಂಡ್ ಮರಳಿ ಲೈಟ್ ಹೌಸ್ಗೆ ಬಂದಾಗ ಗ್ರೂನರ್ ತಾನು ಹೋಗಲು ಸಿದ್ಧನಿದ್ದೇನೆ ಅಂತ ಹೇಳ್ತಾನೆ. ಈಗ ಅವರು ಅದರತ್ತ ಸಾಗುತ್ತಾರೆ. ನಾನು ಹಗ್ಗವನ್ನು 3 ಬಾರಿ ಎಳೆದರೆ ನನಗೆ ನಿಮ್ಮ ಹೆಲ್ಪ್ ಬೇಕು ಅಂತ ತಿಳಿಯಿರಿ ಅಂತ ಫ್ರೆಂಡ್ ಗ್ರೂನರ್ಗೆ ಹೇಳ್ತಾನೆ. ಈಗ ಅವನು ನೀರಿನ ಅಡಿಯಲ್ಲಿ ಹೋಗ್ತಾನೆ ಮತ್ತು ಫಾರ್ಚುನೇಟ್ಲಿ ಅಲ್ಲಿ ಡೈನಮೈಟ್ ಗಳನ್ನು ಹೊಂದಿರುವ ಅನೇಕ ಬಾಕ್ಸ್ ಗಳನ್ನು ಅವನು ನೋಡ್ತಾನೆ. ಅವನು ಈ ಬಾಕ್ಸ್ ಗಳನ್ನು ಒಂದೊಂದಾಗಿ ಗ್ರೂನರ್ಗೆ ನೀಡ್ತಾನೆ. ಅಷ್ಟರಲ್ಲಿ ಆ ಕ್ರೀಚರ್ಗಳ ಮಕ್ಕಳು ಅಲ್ಲಿಗೆ ಬರ್ತಾರೆ. ಫ್ರೆಂಡ್ ಹೆದರುತ್ತಾನೆ ಮತ್ತು ಗ್ರೂನರ್ ಸಹಾಯಕ್ಕಾಗಿ ಹಗ್ಗವನ್ನು ಎಳೆಯುತ್ತಾನೆ. ಆದ್ರೆ ಗ್ರೂನರ್ ಅದನ್ನು ಮಾಡುವುದಿಲ್ಲ, ಯಾಕಂದ್ರೆ ಅವನು ಈಗ ಅವನನ್ನು ಉಳಿಸಲು ಬಯಸುವುದಿಲ್ಲ. ಆಗ ಫ್ರೆಂಡ್ ಅವನ ಉಡುಪನ್ನು ಮೇಲ್ಮೈಗೆ ಬರುವಂತೆ ಬಿಚ್ಚುವ ಮೂಲಕ ಹೆಲ್ಪ್ ಮಾಡ್ತಾನೆ. ನಂತರ ಅವರು ತಮ್ಮೊಂದಿಗೆ ಈ ಡೈನಮೈಟ್ ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಲೈಟ್ ಹೌಸ್ ಅನ್ನು ತಲುಪಿ ಅದರ ಸುತ್ತಲೂ ಡೈನಮೈಟ್ ಅನ್ನು ಹೇರುತ್ತಾರೆ. ಆದ್ರೆ ದುಃಖಕರವೆಂದರೆ ಒಂದು ವಾರ ಕಳೆದರೂ ಅಲ್ಲಿಗೆ ಯಾವುದೇ ಕ್ರೀಚರ್ ಬರುವುದಿಲ್ಲ. ಈಗ ಈ ದ್ವೀಪವು ತಣ್ಣಗಾಗುತ್ತಿರುವುದನ್ನು ನಾವು ನೋಡ್ತೇವೆ. ಹಿಮಪಾತವಾಗುತ್ತಿತ್ತು ಮತ್ತು ಗ್ರೂನರ್ ಅದರ ಮೊದಲು ಎಲ್ಲಾ ಕ್ರೀಚರ್ ಗಳನ್ನು ಕೊಲ್ಲಲು ಬಯಸಿದ್ದರು. ಕ್ರೀಚರ್ ಗಳು ಬರಲು ಅವನು ಆಕ್ಟಿವೇಟ್ ಆಗಿದ್ದನು, ಆದ್ರಿಂದ ಅವನು ಅದನ್ನು ಸ್ಫೋಟಿಸುತ್ತಾನೆ. ಇಲ್ಲಿ ಗ್ರೂನರ್ ಕೋಪಗೊಳ್ಳುತ್ತಾನೆ. ಈ ಕ್ರೀಚರ್ ಗಳು ನನ್ನೊಂದಿಗೆ ಯಾವ ರೀತಿಯ ಗೇಮ್ ಆಡುತ್ತಿವೆ? ಅವನನ್ನು ತಣ್ಣಗಾಗಿಸಲು ಅವನು ಆ ಫಿಮೇಲ್ ಕ್ರೀಚರ್ ಅನ್ನು ಕೊಲ್ಲಲು ಹೋಗ್ತಾನೆ. ಆದ್ರೆ ಫ್ರೆಂಡ್ ಅವನನ್ನು ತಡೆಯುತ್ತಾನೆ. ಅವರು ಏಕೆ ಉತ್ತಮ ಫ್ರೆಂಡ್ಸ್ ಆಗಿದ್ದಾರೆ ಅಂತ ಗ್ರೂನರ್ ಜಲಸ್ಪಟ್ಟರು. ಗ್ರೂನರ್ ಕ್ರೀಚರ್ ಗಳ ಆಗಮನದ ಬಗ್ಗೆ ತಿಳಿಸುವಂತೆ ಕೇಳ್ತಾನೆ. ಇದರಿಂದ ಅವನು ಅವುಗಳನ್ನು ಸ್ಫೋಟಿಸಬಹುದು. ಆ ಕ್ರೀಚರ್ ಗಳನ್ನು ನೋಡಿಕೊಳ್ಳಲು ಫ್ರೆಂಡ್ ನು ಬಾಗಿಲಲ್ಲಿದ್ದನು. ಗ್ರೂನರ್ ಆ ಕ್ರೀಚರ್ ಅನ್ನು ರೂಪ್ ನ ಮೇಲೆ ತಂದು ಕಿರುಚಲು ಮತ್ತು ಅಳಲು ಕೇಳ್ತಾನೆ. ಇದರಿಂದ ಇತರ ಎಲ್ಲಾ ಕ್ರೀಚರ್ ಗಳು ಅದರ ಧ್ವನಿಯನ್ನು ಕೇಳಲು ಇಲ್ಲಿಗೆ ಬರ್ತವೆ. ಅದು ಅಳಲು ಪ್ರಾರಂಭಿಸುತ್ತದೆ ಮತ್ತು ಇತರ ಕ್ರೀಚರ್ ಗಳು ಇಲ್ಲಿಗೆ ಬರಲು ಪ್ರಾರಂಭಿಸುತ್ತವೆ. ಅವರು ಬರುತ್ತಿದ್ದಂತೆ ಅವರು ಫ್ರೆಂಡ್ ನ ಮೇಲೆ ಆಕ್ರಮಣ ಮಾಡ್ತಾರೆ ಮತ್ತು ಅವನು ಲೈಟ್ ಹೌಸ್ ನ ರೂಫ್ ಗೆ ಬರ್ತಾನೆ. ಗ್ರೂನರ್ ಡೈನಮೈಟ್ ಅನ್ನು ಸ್ಫೋಟಿಸುತ್ತಾನೆ. ಎಲ್ಲಾ ಕ್ರೀಚರ್ ಗಳು ಸಾಯುತ್ತವೆ ಮತ್ತು ಅವೆರಡು ಸಹ ಇಂಜೋರ್ಡ್ಗೊಳ್ಳುತ್ತವೆ. ಅವರು ಅನಿರಿಸ್ ಅನ್ನು ಹುಡುಕಿದಾಗ ಅವಳು ಅಲ್ಲಿ ಇರಲಿಲ್ಲ, ಅವಳು ಅಲ್ಲಿಂದ ಹೋಗಿದ್ದಳು. ನೆಕ್ಸ್ಟ್ ಡೇ ಅನಿರಿಸ್ ಮತ್ತು ಅನೇಕ ಕ್ರೀಚರ್ ಗಳು ಅಲ್ಲಿಗೆ ಬರುವುದನ್ನು ನಾವು ನೋಡ್ತೇವೆ. ಇಲ್ಲಿ ಅವರು ಎಂದಿಗೂ ಫೈಟಿಂಗ್ ಮಾಡಲು ಬಯಸುವುದಿಲ್ಲ ಅಂತ ಫ್ರೆಂಡ್ ನಿಗೆ ಅರಿವಾಗುತ್ತೆ. ಅವರು ಶಾಂತಿಯನ್ನು ಬಯಸಿದ್ದರು, ಆದ್ರೆ ಗ್ರೂನರ್ ಅವರನ್ನು ಕೊಲ್ಲಲು ಬಯಸಿದ್ರಿಂದ ಅವರು ಮತ್ತೆ ಆಕ್ರಮಣ ಮಾಡಿದ್ರು. ಗ್ರೂನರ್ ಅಲ್ಲಿಗೆ ಬಂದು ಅವನ ಗನ್ ಅನ್ನು ಅದರತ್ತ ತೋರಿಸ್ತಾನೆ ಮತ್ತು ಒಳಗೆ ಹೋಗಲು ಆದೇಶಿಸ್ತಾನೆ. ಆದ್ರೆ ಅನಿರಿಸ್ ಕ್ರೀಚರ್ ಗಳನ್ನು ಕೊಂದಿದ್ರಿಂದ ತುಂಬಾ ಕೋಪಗೊಂಡನು. ಅದು ಹೋಗುವುದಿಲ್ಲ ಮತ್ತು ಅವನನ್ನು ಕೋಪದಿಂದ ನೋಡುತ್ತದೆ. ಗ್ರೂನರ್ ಅದನ್ನು ನಂಬಲಿಲ್ಲ ಮತ್ತು ಏನಾಯಿತು ಅಂತ ಹುಚ್ಚ
ಮನುಷ್ಯರಂತೆ ಮಾತನಾಡಲು ಸ್ಟಾರ್ಟ್ ಮಾಡ್ತಾನೆ. ಅವನು ಲೈಟ್ ಹೌಸ್ ನ ಒಳಗೆ ಹೋಗ್ತಾನೆ. ಹೊರಗೆ ಫ್ರೆಂಡ್ನು ಮಗುವನ್ನು ಕೊಡ್ತಾನೆ, ಮೂಳೆಯಿಂದ ಮಾಡಿದ ಶಿಪ್. ಆ ಮಗು ಶಿಪ್ ಅನ್ನು ನೋಡುತ್ತಿದ್ದಾಗ ಗ್ರೂನರ್ ಅದನ್ನು ಶೂಟ್ ಮಾಡಿದಾಗ ಅದು ಸಾಯುತ್ತದೆ. ರಾತ್ರಿ ಬಿದ್ದಿತು ಮತ್ತು ಎಲ್ಲಾ ಕ್ರೀಚರ್ಗಳು ಸಮುದ್ರಕ್ಕೆ ಹಿಂತಿರುಗಿದವು. ಫ್ರೆಂಡ್ ಒಳಗೆ ಬಂದಾಗ ಅವನು ಗ್ರೂನರ್ ಜೊತೆ ಮಾಡ್ತಾನೆ. ಗ್ರೂನರ್ ಅವನನ್ನು ಕೊಲ್ಲಲು ಹೊರಟಿದ್ದಾಗ ಫ್ರೆಂಡ್ ಅವನನ್ನು ಅವನ ಒರಿಜಿನಲ್ ಹೆಸರಿನಿಂದ ಕಾಲ್ ಮಾಡುತ್ತಾನೆ. ನಾನು ನಿನ್ನನ್ನು ತಿಳಿದಿದ್ದೇನೆ ಅಂತ ಅವನು ಹೇಳ್ತಾನೆ. ನನಗಿಂತ ಮೊದಲು ವೆದರ್ ಫೋರ್ಕ್ಯಾಸ್ಟರ್ನಾಗಿ ಇಲ್ಲಿಗೆ ಬಂದವನು ನೀನು. ನೀವು ನನ್ನಂತೆ ಹವಾಮಾನ ವೀಕ್ಷಕರಾಗಿದ್ದೀರಿ, ಅವರು ಸತರು ಅಂತ ನೀವು ಹೇಳಿದ್ದೀರಿ. ಅದನ್ನು ಕೇಳಿದ ಗ್ರೂನರ್ ಶಾಕ್ ಆಗ್ತಾನೆ, ಯಾಕಂದ್ರೆ ಅವನು ಅವನ ಐಡೆಂಟಿಟಿ ಎಂದಿಗೂ ಬಹಿರಂಗಪಡಿಸಲು ಬಯಸಲಿಲ್ಲ. ಇಲ್ಲದಿದ್ದರೆ ಅಲ್ಲಿಂದ ವಾಪಸ್ ಕರೆಸಿಕೊಳ್ಳಲಾಯಿತು. ಹೇಗೂ ಅವನ ಮೈಂಡ್ ಬ್ಯಾಲೆನ್ಸ್ ನಲ್ಲಿ ಇರಲಿಲ್ಲ. ಅವನು ಲೈಟ್ ಹೌಸ್ ನ ಹೊರಗೆ ಹೋಗ್ತಾನೆ ಮತ್ತು ಎಲ್ಲಾ ಕ್ರೀಚರ್ಗಳು ಅವನನ್ನು ಕೊಲ್ಲುತ್ತವೆ. ಈಗ ಫ್ರೆಂಡ್ ಇಲ್ಲಿ ಒಂಟಿಯಾಗಿ ಬಿಟ್ಟಿದ್ದ. ಅವರು ಇಡೀ ವರ್ಷ ಇಲ್ಲಿ ವಾಸಿಸುತ್ತಿದ್ರು. ತದನಂತರ ಕೆಲವು ಜನರು ಮತ್ತು ಕ್ಯಾಪ್ಟನ್ ಇಲ್ಲಿಗೆ ಬರ್ತಾರೆ ಮತ್ತು ಅವರೊಂದಿಗೆ ವೆದರ್ ಫೋರ್ಕ್ಯಾಸ್ಟರ್ ಈಗ ಫ್ರೆಂಡ್ ಸ್ಥಳದಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಫ್ರೆಂಡ್ ನ ಕಂಡೀಷನ್ ತುಂಬಾ ಕೆಟ್ಟದಾಗಿತ್ತು. ಅವನ ಕೂದಲು ಮತ್ತು ಗಡ್ಡೆ ಬೆಳೆದಿದೆ. ಅವರು ಅವನನ್ನು ಲೈಟ್ ಹೌಸ್ ನಲ್ಲಿ ಕೆಲಸ ಮಾಡುವ ಗ್ರೂನರ್ ಅಂತ ಕರೆದೊಯ್ದರು. ಫ್ರೆಂಡ್ ಕೂಡ ಮೌನವಾಗಿರುತ್ತಾನೆ, ಯಾಕಂದ್ರೆ ಅವನು ಅವನ ಒರಿಜಿನಲ್ ಐಡೆಂಟಿಟಿ ಅವರಿಗೆ ಹೇಳಲು ಬಯಸಲಿಲ್ಲ. ಅವರು ಅವನನ್ನು ಫ್ರೆಂಡ್ ನ ಬಗ್ಗೆ ಕೇಳಿದಾಗ ಗ್ರೂನರ್ ಮಾಡಿದಂತೆಯೇ ಅವನು ಉತ್ತರಿಸ್ತಾನೆ, ಅವರು ಅನಾರೋಗ್ಯಕ್ಕೆ ಒಳಗಾದರು ಮತ್ತು ಸತ್ತರು. ಇಲ್ಲಿ ಗ್ರೂನರ್ ಅನುಭವಿಸಿದಂತೆಯೇ ಫ್ರೆಂಡ್ನಿಗೆ ಅನಿಸುತ್ತದೆ, ಅವನು ಇಲ್ಲಿ ಶಾಂತಿಯಿಂದ ವಾಸಿಸುತ್ತಿದ್ದನು ಮತ್ತು ಯಾರೂ ಅವನಿಗೆ ಏನನ್ನು ಹೇಳಲಿಲ್ಲ. ಅವರು ಈ ಜೀವನವನ್ನು ಪ್ರೀತಿಸುತ್ತಿದ್ರು. ಆಗ ಶಿಪ್ ನ ಕ್ಯಾಪ್ಟನ್ ಇಲ್ಲಿ ಹುಡುಕಲು ಹೇಳ್ತಾನೆ. ತದನಂತರ ನಾವು ಅನಿರಿಸ್ ಓಡೆ ಸಾಗರಕ್ಕೆ ಜಂಪ್ ಮಾಡುವುದನ್ನು ನೋಡ್ತೇವೆ. ಈ ಇಬ್ರು ಇಲ್ಲಿ ಒಟ್ಟಿಗೆ ವಾಸಿಸುತ್ತಿದ್ರು ಅಂತ ಸೂಚಿಸುತ್ತದೆ. ಅವರಿಗೆ ತೊಂದರೆ ಕೊಡಲು ಇಲ್ಲಿ ಯಾರೂ ಇರಲಿಲ್ಲ. ಫ್ರೆಂಡ್ನಿಗೂ ಬಿಡಲು ಇಷ್ಟವಿರಲಿಲ್ಲ. ಈ ಸಿನಿಮಾ ಇಲ್ಲಿಗೆ ಮುಗಿಯುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.